ನೆಚ್ಚಿನವಳಾಗಿದ್ದೀರಿ ನನ್ನ ಅತ್ತೆ ಮತ್ತು ನನ್ನ ಗಂಡನಿಗೆ. ಹೌದು, ಹೀಗೆ ಇರುತ್ತಾ ಇದ್ದಂತೆ ಮನಸ್ಸಿಗೆ ತುಂಬಾ ಬೇಸರವಾಯಿತು. ಮನದಲ್ಲಿ ವಿಹರಿಸಿ ಬರುತ್ತೇನೆ ಎಂದು ಆಡಿದ್ದೇ ಆಡಿದ್ದು. ಆಗ ನನ್ನ ಗಂಡನನ್ನು ಕರೆದು ಹೇಳಿದ್ರು, ಭ್ರಷ್ಟಾಚಾರನ ಕಣ್ಣ ದೃಷ್ಟಿಗೆ ಕೊಟ್ಟ ಸುದ್ದಿಯು ಮುಟ್ಟಿತಾದರೆ ಮನೆಯ ಮೆಟ್ಟಲ ಹತ್ತ ಕೊಡೆನು. ಕೃಷ್ಣನ ಬಗ್ಗೆ ಅವರಿಗೆ ವಿಶ್ವಾಸ ಇಲ್ಲ. ಎಲ್ಲಿಯ ಕೃಷ್ಣ ಕಾಮುಕನಂತೆ, ಕಂಡ ಕಂಡ ಕಾಮಿನಿಯರನ್ನು ಕಾಮಿಸುವವನಂತೆ. ಅಲ್ಲ, ನನಗೆ ಅವನ ವಿಷಯ ಗೊತ್ತಿಲ್ಲ. ಆದರೂ ನಾನು ಗಂಡಸರನ್ನು ದೂರುವುದಿಲ್ಲ. ಯಾಕೆ ಹೇಳಿ, ಗಂಡಸನ್ನು ದಾರಿದ ಪೂಜೆಯ ಹೆಂಗಸು. ಏನ್ ಹೇಳ್ತೀರಿ ಸ್ವಾಮಿ ಇದಕ್ಕೆ? ಹುಟ್ಟ ಸೀರೆ ಗಟ್ಟಿ ಇದ್ರೆ ಮೆಟ್ಟಿ ಹರಿಯುವನೇ ಅವರು. ಹಳ್ಳಿಯಲ್ಲಿ ಗಾದೆಯ ಮಾತನ್ನು ಕೇಳಿಲ್ವಾ? ನಮ್ಮ ದೃಢ ತನಗಿರಲು ಅನ್ಯರ ಚೇಷ್ಟ ಏನು ಮಾಡುವುದು. ನಾವು ಸರಿಯಾಗಿದ್ರೆ ಗಂಡಿ ಮಕ್ಕಳು ಏನು ಮಾಡ್ಲಿಕ್ಕಾಗುತ್ತೆ? ಕೃಷ್ಣ ಹೆದರಿಸುವವರಿಗೆ ಬಿಸ್ತಾರೆ, ನನಗೆ ಸಿಗ್ಲಿ. ನನ್ನ ಮುಂದೆ ಕೃಷ್ಣ ಸಿಗ್ಬೇಕು ಅವನನ್ನು ಏನು ಅಂತ ನೋಡೋದಕ್ಕೆ. ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾದ್ರೆ ನಾನೇ ನೋಡಿ ಒಮ್ಮೆ ವಿಹಾರಕ್ಕೆ ಹೋಗಿ ಬರ್ತೀನಂತೆ. ¡Gracias!
ಚಿಕ್ಕ ಹೆಂಡತಿ.
ಅಲ್ಲಿ
Thank you.
ನೀವು ಬರುವವನೇ ಎಲ್ಲ ಮತ್ತೆ ಹಾಗಿದ್ದೀರ ಮಗ ನಾನು ಚೆನ್ನಾಗಿದ್ದೀರಾ ಸರ್ ಮನೆಯಲ್ಲ ಹಾಗಿದ್ದ ಸರ್ ಮಾಡಿ ಕೊಡಿ ಏನಂತೆ ಅಲ್ಲ ಎಷ್ಟು ಅಪಾಸ ಎಂತ ಮಗ ನಮ್ದೆಲ್ಲ ಕಂಡು ಹೋಯ್ತು ನಮಗೆಲ್ಲ ಎಂತ ಎಲ್ಲ ನಿಮಗೆ ಬೇಕಾದ್ದು ಹೌದಾ ಮಗ ಮತ್ತೆ ಮನೆಯಲ್ಲ ಅಮ್ಮ 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 ಚೆನ್ನಾಗಿದ್ದಾಳಂತೆ ಹೌದಾ ನಿಂದು ಸ್ವದೇಶವೂ ಅಲ್ಲ ಅದು ವಿದೇಶ ಯಜಮಾನಿಗೆ ಬೆಂಕಿ ಬಿಟ್ಟು ಬೀಗಿದ್ದೆ ನನ್ನಲ್ಲೇ ಇರೋದು ಇದು ಅಪ್ಪಯ್ಯ ಹೇಗಿದ್ದಾರೆ ಸಿಕ್ಕಿದ ಅಲ್ಲಿ ಹೋಗಿ ಕೇಳೋತ್ತಿಗೆ ಹಿಂಗಿನ ದೊಡ್ಡ ದೋಷವು
ಅದಕ್ಕೆ ಶಾಂತಿ ಮಾಡಬೇಕು ಅವ್ರ ಮನೆಗೆ ಬಂದು ಒಂದು ಮೂರು ದಿವಸ ನಮ್ಮ ಮನೆಯಲ್ಲಿ ಇದ್ದು ಅವರೆಲ್ಲ ಶಾಂತಿ ಮಾಡಿದ ಮೇಲೆ ನೀವು ಕುತ್ಕೊಂಡದ್ದು ಓ ಆಗ ಮತ್ತೆ ಬಟ್ಟೆಗೆ ಆಮೇಲೆ ಮಗ ಮತ್ತೆ ನಾವು ಈಗ ಬಟ್ಟೆಗೆ ನಾವು ಕೊಡ್ತೇವೆ ಕೊಟ್ಟರೆಲ್ಲಿ ಹೋಗ್ತದೆ ಬಟ್ಟೆ ಮನೆಗೆ ಹೋಗ್ತದೆ ಮತ್ತೆ ಹೋಗ್ತದೆ ನಾವು ದನಕ್ಕೆ ಹಿಂಡಿ ಹಾಕ್ತೇವೆ ಹಿಂಡಿ ಹಾಕಿದ್ದು ಎಲ್ಲಿ ಹೋಗ್ತದೆ ಹಾಲಲ್ಲಿ ಬರ್ತದೆ ಇಲ್ಲ ಇದ್ರೆ ಸಗಣಿಯಲ್ಲಿ ಬರ್ತದೆ ಯಾವ್ದಾದ್ರು ಒಂದು ರೂಪದಲ್ಲಿ ಬರ್ತದೆ ನಾವು ದಾನ ಕೊಡುದು ಯಾಕೆ ಗೊತ್ತಾ ಎಲ್ಲ ಹೇಳಬಾರದು ನಾವು ಮಾಡಿದ ಪಾಪವನ್ನು ಅವ್ರಿಗೆ ಕೊಡು ಹಣ ಕೊಡುದಲ್ಲ ನಾವು ಮಾಡಿದ ಪಾಪ ಅವ್ರಿಗೆ ಕೊಡುದು ಅಷ್ಟೇ ಅದೆಲ್ಲ ಸುಮ್ಮನೆ ಭಟ್ರು ವಿಷಯ ಕೇಳಿದಾಗ ನಮ್ಮಲ್ಲಿ ಒಂದು ಮಾತು ಆ ಭಟ್ರು ಈಗ ಇದ್ದಾರಾ ನಿನ್ನೊಂದು ಮನಸ್ಸಿಗೆ ತುಂಬಾ ತೃಪ್ತಿಯಾಗಿದೆ ಇನ್ನು ಒಂದು ತಿಂಗಳು ನಮ್ಮ ಮನೆಯಲ್ಲಿ ಇದ್ದು ಆಮೇಲೆ ನಿನ್ನ ಮನೆಗೆ ಹೋಗುವ ಒಂದು ತಿಂಗಳು ನನ್ನೊಂದಿಗೆ ನಿನ್ನೆ ಬೇಕು ¡Gracias!
ಅವ ಹಾಗಲ್ಲ ಮಗ, ಅವ ಮಾತಾಡಿದ ಒಂದು ತಿಂಗಳ ಆದ್ಮೇಲೆ ಅದರ ಅರ್ಥ ಹೀಗೆ ಅಂತ ತಿಳಿಯುವ ಬಾಬಾ. ಅವನ ಮಾತು ಕೇಳಿಕೊಂಡು ಹೋಗ್ಬೇಡ ಮಗ, ನನ್ನ ಅವನ ಪರವಾಗಿ ನಾನು ಹೋಗಲೇಬೇಕ. ಮನೆಯ ಮರ್ಯಾದೆ ಪ್ರಶ್ನೆ ಅಂತ ನೀನು ಓದಿ ಅಂತಾದ್ರೆ ಏನಂತ ಕೊಂಡಾರ ಜನಗಳೆಲ್ಲ, ಅವರು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ. ನಾವಿಬ್ಬರು ಕ್ಷಮೆ ಕೇಳ್ತಾ ಇದ್ದೇನೆ. ಒಂದು ಕಡೆ ಅತ್ತೆ, ಇನ್ನೊಂದು ಕಡೆ ತಂಗಿ. ಹೋಗ್ಬೇಡ ಹೋಗ್ಬೇಡ ಅಂತ ಹೇಳ್ತಾ ಇದ್ದೀರಲ್ಲ ಅತ್ತೆ, ನಿಮ್ಮಲ್ಲ ನಾನು ಕೇಳುವುದು. ಎಮ್ಮೆಗೆ ಘರ ಬಂದ್ರೆ ಕೋಣರಿಗೆ ಬರೆಯಡೆಯುವುದು ಸರಿಯಾ? ಸರಿಯಾ? ಎಮ್ಮೆಗೆ ಜ್ವರ ಬಂದ್ರೆ ಕೋಣಿಗೆ ಬರೆ ಎಳಿಬೇಕು. ಇಲ್ಲದಿದ್ರೆ ಜ್ವರ ಬಂದ ಎಮ್ಮೆ ಹತ್ರ ಕೋಣ ಹೋಗೋದಿಲ್ವ? ಕೋಣಿಗೆ ಬರೆ ಎಳಿದ್ರೆ ಒಂದ್ ತಿಂಗಳು ಎಮ್ಮೆ ಬದಿಯ ಹೋಗೋದಿಲ್ಲ. ಅದರ ಅರ್ಥ ಹಾಗಲ್ಲ ಅತ್ತೆ, ನೀವೇನು ಕ್ಷಮೆ ಕೇಳುವುದು? ತಪ್ಪು ಮಾಡಿದ್ರೆ ಕ್ಷಮೆ ಕೇಳಬೇಕು ಅಂತ. ನಾನು ತಪ್ಪು ಮಾಡಿದ್ನ? ನಾನು ಮಾಡಿದ್ನ? ತಪ್ಪು ಮಾಡಿದ ಅವನಿನ್ನ ಆಟಕ್ಕೆ ಹೋಗಿದ್ದ ಪಾತ್ರ ಒಳ್ಳೆ ಎಂತ ವಿಷಯ ಅಂತ ಅಮ್ಮ ಹೊಸತ್ ನೋ ಜೋರ್ ಹೊಸತ್ತ ಎಂತ ಆಯ್ತಂತ ಅವನಿಗೆ ನೀ ಎಂತ ಹೇಳ್ದೆ? ಈಗ ಎಂತ ಹೇಳ್ದೆ? ಅವಳು ಏನಂದೆ? ಅವಳು ಹೋಗ್ಲೇಬೇಕಂದ ಕೂಡಲೇ ಏನ್ ಹೇಳ್ದೆ? ಇವತ್ತು ಉಳ್ಕೊಳ್ಳೋ ಆತನ ಬದಲಿಗೆ ನಾನಿದ್ದೇನೆ. ಈಗ ಒಬ್ಬ ಬಂದ ವಯಸ್ಸಾದ ಬಂದು ನಿನ್ನಲ್ಲಿ ಕೇಳ್ದ, ಏನು ನಿನ್ನ ಅಪ್ಪನ ಬದಲಿಗೆ ನಾನಿದ್ದೇನೆ ಒಂದು ರಾತ್ರಿಗೆ ಅಂತ ಹೇಳಿದ ಕೂಡಲೇ ನೀನೇನ್ ಹೇಳ್ತಿ? ನಾನು ಅಮ್ಮನ ಹತ್ರ ಕೇಳಂತೆ. ನಿಮ್ಮ ಸುದ್ದಿ ಎತ್ತದ ಹಾಗೆ ಅಷ್ಟು ಪರಿಣಾಮ ಮಾಡಿಬಿಡ್ತದೆ ಗೊತ್ತು. ಪ್ರತಿವೃತ್ತೆ ನಿಮ್ಮ ಹತ್ರ ಬಂದು ಪರಕ್ಕೆ ಏನೋ ಬಂದು ಕೇಳ್ತಾನೆ, ನಿನ್ನ ಹೆಂಡತಿ ಮಂದಿರಕ್ಕೆ ನಾವು ಒಂದು ದಿನದ ಮಟ್ಟಿಗೆ ನಾನು ಇರ್ತೇನೆ ಅಂತ. ಅಮ್ಮನ ಹತ್ರ ಒಂದು ರಾತ್ರಿ ನಾನು ಹೋಗ್ತೇನೆ ಅಂದ್ರೆ ಸಿಟ್ಟು ಬರುವುದಿಲ್ಲ ನಿಮ್ಗೆ. ಪರಿಸ್ಥಿತಿ ಏನಾಗ್ತದೆ ಗೊತ್ತು? ಅದು ಹಾಗೆ ಆಯ್ತು ನೀ ಹೇಳಿದ್ದು. ನಾನು ಹಾಗೆ ಇದ್ದಲ್ಲಪ್ಪ, ಈಗ ನಂಗೆ ಗೊತ್ತು ಮಗನೆ, ನೀ ಹೇಳ್ದೆ ಹಾಗೆ ಅಂತ ನಂಗೆ ಗೊತ್ತು. ಮತ್ತೆ ಅವಳು ಅದನ್ನ ಅಪಾರ್ಥ ಮಾಡಿಕೊಂಡಿದ್ದಾಳೆ. ಅದಕ್ಕೂ ನಾವು ನೋಡಿ ಅವಳು ತಪ್ಪು ಬರು ಕ್ಷಮೆ ಯೋಚಿಸು. ಅವಳು ಕಾಲ ಇಡಿ ಹೋಗು ಅಮ್ಮ. ಯಜಮಾನ ಆಗಿ ಬಂದು ಕಾಲು ಇಡಿದೆ ಹಿಂದೆ ಯಜಮಾನಿಗೆ ಸುಟ್ಟು ಆಯ್ತು. ಬೀಗದ ಕೈ ನನ್ನಲ್ಲಿ ಕಾಲು ಇಡಿ. ಈಗ ಸೀರಿಯಸ್ ಮೇಲೆ ಅವಾಂತರವೇ ಮಾಡಿ ಹಾಕಿದ. ಮತ್ತೊಂದು ಪ್ರಕರಣಕ್ಕೆ ಇಲ್ಲಿ ನಾಂದಿ ಹಾಕ್ತಾ ಇದ್ದಾರೆ. ಮೊದ್ಲೆಲ್ಲ ನಮ್ಮಂತವರು ಕಾಲು ತೋರುವವರಿಗೆ ಸೀರೆ ಉಟ್ಟಿದ್ರು. ಈಗಿನ ಹುಡುಗಿಯರು ಹಾಗೆ ಅಲ್ಲ, ನೆಲದಲ್ಲೇ ಅದು ಒರೆಸಿಕೊಂಡೇ ಹೋಗುದು ಸೀರೆ ಉಡುದಂದ್ರೆ. ಅಲ್ಲಿ ಆ ಕಾಲು ತೋ ಅದು ಕಾಲು ಮುಟ್ಟಿ ನಮಸ್ಕಾರ ಮಾಡೋದು ಬೇಡ, ಉತ್ತರಿಂದ ನಮಸ್ಕಾರ ಮಾಡು. ಅಮ್ಮ ಹೇಳಿದ ತಪ್ಪಾಯ್ತಾ? ಅಮ್ಮ ಹೇಳಿದ ತಪ್ಪಾಯ್ತಾ? ನಾನು ಹೇಳಿದ್ದು ತಪ್ಪಾಯ್ತಂತ ಕ್ಷಮೆ ಕೇಳು. ನೀನ್ ಹೇಳಿದ ತಪ್ಪಾಯ್ತು? ನೀನು ನಾನು ತಪ್ಪು ಮಾಡಿದ್ದ? ತಪ್ಪು ನೀನು ಮಾಡಿದ್ದು. ಅಮ್ಮ ಹೇಳಿ ಅಲ್ಲ, ನಾನು ಮಾಡಿದ ತಪ್ಪ ಹೇಳ್ತಾರೆ ತಪ್ಪಾಯ್ತು. ಮರ್ಯಾದೆ ಮಂತ್ರವಾಗಿ ಬಂದಿದ್ದವಳು
ಶಬ್ದ ಮಾತ್ರ ಬೇರೆ ಅರ್ಥ ಒಂದೇ ಹೇಗಿದೆ ಅಂತ ಕೇಳು. ನಾನು ದೇವರು ಅಂತ ಹೇಳಿದ್ರೆ ತಾಯಿ, ತಾಯಿಯಿಂದ ಮುಂದೆ ಯಾವ ದೇವರು ಇಲ್ಲ. ತಾಯಿಯ ಮೇಲೆ ಆಣೆ ಮಾಡಿ ಹೇಳ್ತಾರೆ, ಬೆಳಗಾಗುವವರೆಗೆ ನೀವು ಇರುವ ಕೋಣೆಗೆ ನಾನು ಬಂದ್ರೆ ನನ್ನ ಅಮ್ಮನ ಬಿಗಿಯಾಗಿ ಅಪ್ಪಿಕೊಂಡು ಅಮ್ಮ ಅಮ್ಮ ನಿಮ್ಗೆ
ಮುಖ್ಯವಾದ ಉದ್ದ ಗಿಡ್ಡ ಇದ್ದ ದಪ್ಪ ಇದ್ದ ಕಪ್ಪಿ ಕುಳ್ಳಿ ಬೆಳ್ಳಿ ಮಂತ್ರವಾದಿ ಅಂತ ಸಂಪೂರ್ಣ ಒಂದೇ ಮಾತಿನಲ್ಲಿ ಹೇಳಿದ್ರಿ ನಂದಗೆ ಬಾಲನು ದ್ರುವಿಡಗೆ ತಾತನು ಹಿಂದೂ ಮುಖಿಯರಿಗೆ ನೋಡಿದ ಕೂಡಲೇ ಯವನ ಮಂತ್ರ ಕಾಣ್ತಾರಲ್ಲ ಮಂದ ಗರ್ಭಿತರಿಗೆ ದುಷ್ಟರು ಸಾಧು ಶರಣರ ವೃಂದಕ್ಕೆ ಸಜ್ಜನನು ಸಜ್ಜನ ಸಜ್ಜನ ಯಾರಿಗೆ ಸಜ್ಜನ ಸಜ್ಜನನು ಇನ್ನೂ ಒಂದೇ ಮಾತಿನಲ್ಲಿ ಹೇಳಿದ್ರೆ ಅವನು ಎಲ್ಲರಿಗೂ ಗಂಡ ಎಲ್ಲರಿಗೂ ಗಂಡ ಅಂತ ಹೇಳಿದವರಿಗಿಲ್ಲ ನಾನು ಕೇಳಿದವರಿಗಲ್ಲ ಹಳ್ಳಿಯ ಅಮ್ಮನಿಗೆ ಒಬ್ರು ಬಾಯಿಂದ ಒಂದು ಮಾತು ಇಂಥದ್ದು ಕೇಳಿದವಲ್ಲ ಇಂದು ಈ ಹಳೆಯವರಿಗೆ ಅಂತ ಒಂದು ಗಂಡನನ್ನೇ ಒದಗಿಸಿ ಕೊಟ್ಟಲ್ಲ ಇನ್ನು ನಾನು ಬದುಕಬೇಕ ಮಗನೇ ನಾನು ಬದುಕುವುದಿಲ್ಲ ಎಲ್ಲಾದ್ರೂ ಹೋಗಿ ಸಾವಿರಾದ್ರೂ ತೊಂದರೆ ಬೀಳ್ತೇನೆ ಕೊಟ್ಟೋಗೆ ಕೈ ನಾ ಪ್ರಜೆ ಹೊಂಡಕ್ಕೆ ಬಿದ್ದು ಸಾಯೋದಿದ್ರು ತೊಂದರೆ ಇಲ್ಲ ನಿಮ್ಮೊಂದು ಬೀಳ್ ಕೈ ಕೊಡೋದಿಲ್ಲ ಅಲ್ಲಿಗೆ ಮೀನುಗಳೆಲ್ಲ ತಿಂತಾವೆ ಬೆಸ್ತರು ಹಿಡ್ಕೊಂಡು ಬಂದು ಊರಿನವರು ಇದ್ದವರಿಗೆಲ್ಲ ಕೊಟ್ರೆ ಅವರೆಲ್ಲ ಈ ವ್ಯವಹಾರವನ್ನು ಮುಂದುವರೆಸಿದ್ರೆ ರಾಧೆ ಚಂದ್ರಾವಳಿಯ ಜೊತೆಯಲ್ಲಿ ಸರಸದ ಮಾತುಗಳನ್ನು ಆಡುತ್ತಾ ಇದ್ದಾನೆ
ಇದನ್ನು ಕಂಡಾಗ ಆಶ್ಚರ್ಯವಾಯಿತು. ಹಾಗಲ್ಲ ಹೀಗಲ್ಲ ಆದ್ರೆ ಕಾರಣ ಏನು ತಿಳಿದುಕೊಂಡೆ. ಓ ಪರಮಾತ್ಮ ಸರ್ವತ ಅಪರಾಧವಾಯಿತು, ಕ್ಷಮಿಸಬೇಕು ದೇವ, ಕ್ಷಮಿಸಬೇಕು. ಚಂದಗೋಪ್ಪ ಅಹಂಕಾರ ಅಂತ ಅಂಧಕಾರದಲ್ಲಿ ಅಡಗಿಕೊಂಡಿ ಸಿದ್ಧಾನವನ್ನು ಅನುಗ್ರಹಿಸಿದಾಕ್ಷಣವೇ ನಾನೇ ಆರೋಪದ ಯೋಗ್ಯತೆಯನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡಿದ್ದೀಯ. ನಿನ್ನ ಹೆಂಡತಿ ಪವಿತ್ರಳು ಅಹಬಾಳು ಎಂದಳಿಸಿ ಅನುಮಾನವೇನು? ಒಂದು ರಾತ್ರಿ ನಿನ್ನ ಹೆಂಡತಿ ಜೊತೆ ನಾನಿದ್ದೇನು ಹಾಗೆ ಅನುಮಾನ ಪಡಬೇಡ. ನೀನೇ ಅವಳನ್ನು ಅಗ್ನಿಗೆ ದೂಡಿದವ. ಉಟ್ಟ ಸೀರೆಯನ್ನಾಗಲಿಲ್ಲ, ಉಪ್ಪದ ಸುಡಲಿಲ್ಲ, ಉಳಿದ ತಾವರೆಯನ್ನು ಒಂದು ಬಾಡಲಿಲ್ಲ. ಅಂತಾದ್ರೆ ಅವಳು ಪವಿತ್ರಳು ಅಹಬಾಳು ಎಂದಳಿಸಿ. ಇವಾಗ ತಿಳಿಯಿತು ದೇವ ದೇಹ ದೇಹದ ಸಂಬಂಧ ಅಲ್ಲ, ದೇವ ಮಾನವ ಸಂಬಂಧ ಏನೆಂದು ತಿಳಿದುಕೊಂಡೆ. ದೇವ ಮಾಡಿದ ತಪ್ಪಿಗಾಗಿ ದೇವರನ್ನು ಕಾರಣಕ್ಕಾಗಿ ದೇವರ ಕೋಣೆಯಲ್ಲಿ ನಿಮ್ಮನ್ನು ಪೂಜೆ ಮಾಡಲಿಕ್ಕಿದ್ದೇವೆ. ನಾವು ಕೊಡುವಂತಹ